ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಶಕ್ತಿ ಮೀರಿ ಮಾಡಿದ್ದೇನೆ. ಬಹುಶಃ ಪ್ರಧಾನಿಯವರೇ ಬಂದು ಏರ್ಪೋರ್ಟನ್ನು ಉದ್ಘಾಟನೆ ಮಾಡಿದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೋದ್ಯಮಗಳು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಸಾವಿರಾರು ಜನರಿಗೆ ಉದ್ಯೋಗ ಕೊಡೋಕ್ಕೆ ಅನುಕೂಲ ಆಗುತ್ತೆ. ನೀರಾವರಿ ಯೋಜನೆಗೂ ಸಹ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ನರೇಂದ್ರ ಮೋದಿಯವರ ಒಂದು ಆಶೀರ್ವಾದದಿಂದ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಮುಂದೆನೂ ನಾವು ಮಾಡೋರಿದ್ದೇವೆ. ಬಸವರಾಜ ಬೊಮ್ಮಾಯಿಯವರು ಸಹ ಮುಖ್ಯಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆಗೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ ಹೊರತು ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದೇ ನನ್ನ ಗುರಿ. ಆ ದಿಕ್ಕಿನಲ್ಲಿ ನಾಳೆಯಿಂದಲೇ ನನ್ನ ಪ್ರವಾಸವನ್ನು ನಾನು ಪ್ರಾರಂಭ ಮಾಡ್ತೇನೆ. ಯಾರೂ ಸಹ ಯಡಿಯೂರಪ್ಪನವರು ಮನೇಲಿ ಕುಂತಿದ್ದಾರೆ ಅನ್ನೋ ಭಾವಿಸುವಂಥ ಅಗತ್ಯ ಇಲ್ಲ. ನಾನೀಗಾಗಲೇ ಹೇಳಿದಂತೆ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಬರೋ ವರ್ಷಗಳಲ್ಲೂ ಸಹ ನನ್ನ ಕೈಕಾಲು ಗಟ್ಟಿ ಇರೋವರೆಗೂ ಓಡಾಟ ಮಾಡಿ ಪಕ್ಷವನ್ನು ಬಲಪಡಿಸುವಂಥದ್ದು ನನ್ನ ಕರ್ತವ್ಯ. ಏಕೆಂದರೆ ಪಕ್ಷ ಭಾಳಷ್ಟು ನನಗೆ ಕೊಟ್ಟಿದೆ. ಆ ಪಕ್ಷದ ಋಣವನ್ನು ತೀರಿಸುವಂಥದ್ದು ಬದುಕಿನ ಕೊನೆ ಉಸಿರುವರೆಗೂ ಮಾಡಿದ್ರು ಸಹ ಕಡಿಮೆನೆ. ಹಾಗಾಗಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅನ್ನೋ ಭರವಸೆಯನ್ನು ಈ ಭಾಗದ ಜನರಿಗೆ ನಾನು ಈ ಸಂದರ್ಭ ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಪ್ರಧಾನಿಯವರು ತುಂಬ ಆತ್ಮೀಯತೆಯಿಂದ ನಡ್ಕೊಂಡಿದ್ದನ್ನು ನೀವು ನೋಡಿದ್ದೀರಾ. ಮೊದಲಿಂದೂ ನನ್ನ ಕಂಡ್ರೆ ಭಾಳ ವಿಶ್ವಾಸ, ಆತ್ಮೀಯತೆ. ಅದರಂತೆ ಮೊನ್ನೆ ಶಿವಮೊಗ್ಗಕ್ಕೆ ಬಂದಾಗಂತೂ ಅವರು ತೋರಿಸಿದಂಥ ಪ್ರೀತಿ ವಿಶ್ವಾಸ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸದಾ ಅವರಿಗೆ ನಾನು ಋಣಿಯಾಗಿರ್ತೇನೆ. ಬರುವಂಥ ದಿವಸಗಳಲ್ಲಿ ಅವರ ಅಪೇಕ್ಷೆಯಂತೆ ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದೇ ನಾನು ಅವ್ರಿಗೆ ಕೊಡುವಂಥ ಕೊಡುಗೆ. ಅದೆಲ್ಲ ಇಲ್ಲಿ ಡೀಟೇಲ್ಸ್ ಮಾತಾಡೋದು ನಾಳೆ ಚಾಮರಾಜನಗರ ಜಿಲ್ಲೆಯಿಂದ ಯಾತ್ರೆ ಪ್ರಾರಂಭ ಆಗುತ್ತೆ.